ಹಲೋ ಕರ್ನಾಟಕ, ಸೈಬರ್ ಇನ್ ಕನ್ನಡಗೆ ಸ್ವಾಗತ. ಸೊ ನಾವು ಇವತ್ತು ಕಲಿತಾ ಇರುವಂತಹ ರಿಕಾನೆಸೆನ್ಸ್ನ ನೆಕ್ಸ್ಟ್ ಟೂಲ್ ಇನ್ಫಾರ್ಮೇಶನ್ ಗ್ಯಾದರಿಂಗ್. ಡಿಎನ್ಎಸ್ ಅನಾಲಿಸಿಸ್ ಲಾಸ್ಟ್ ಟೈಮ್ ಕಂಪ್ಲೀಟ್ ಮಾಡಿದ್ದೀವಿ. ಈ ಸತಿ IDS IPS ಐಡೆಂಟಿಫಿಕೇಷನ್. IDS ಅಂದರೆ ಇಂಟ್ರೂಷನ್ ಡಿಟೆಕ್ಷನ್ ಸಿಸ್ಟಮ್, IPS ಅಂತಂದರೆ ಇಂಟ್ರೂಷನ್ ಪ್ರಿವೆನ್ಷನ್ ಸಿಸ್ಟಮ್. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಫೈರ್ವಾಲ್ ಅಥವಾ ಲೋಡ್ ಬ್ಯಾಲೆನ್ಸರ್ಸ್ ಯೂಸ್ ಮಾಡಿದಾರಾ ಇಲ್ವಾ ಅಂತ. ಫಸ್ಟ್ ಟೂಲ್ ಲೋಡ್ ಬ್ಯಾಲೆನ್ಸರ್ಸ್ನ ಚೆಕ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೆಕೆಂಡ್ ಟೂಲ್ ವೆಬ್ ಅಪ್ಲಿಕೇಶನ್ ಫೈರ್ವಾಲ್ ಯುಟಿಲೈಸ್ ಆಗಿದೆಯಾ ಇಲ್ವಾ, ನಾವು ಚೆಕ್ ಮಾಡ್ತಿರುವಂತಹ ಅಥವಾ ನಾವು ಪೆನ್ ಟೆಸ್ಟ್ ಮಾಡ್ತಿರುವಂತಹ ಸರ್ವರಲ್ಲಿ ಏನದನ್ನು ಚೆಕ್ ಮಾಡ್ಕೋತೀವಿ. ಸೊ ಲೋಡ್ ಬ್ಯಾಲೆನ್ಸರ್ ಅಂದ್ರೇನು, ವೆಬ್ ಅಪ್ಲಿಕೇಶನ್ ಫೈರ್ವಾಲ್ ಅಂದ್ರೇನು, ಎಲ್ಲಿ ಯೂಸ್ ಮಾಡ್ತಾರೆ ಅನ್ನೋದನ್ನು ನಾವು ತಿಳ್ಕೊಂಡು ಆಮೇಲೆ ಟೂಲ್ಸ್ಗೆ ಹೋಗೋಣ. ಟೂಲ್ಸು ತುಂಬಾ ಈಸಿ ರನ್ ಮಾಡೋದಕ್ಕೆ. ಓಕೆ ಓಕೆ, ಫಸ್ಟ್ ಬಂದು ಲೋಡ್ ಬ್ಯಾಲೆನ್ಸಸ್. ಇಲ್ಲಿ ಕ್ಲೈಂಟ್ ಅಂತಂದರೆ ನಾವು, ಯೂಸರ್ ಇದು ಯೂಸರ್ ಕಂಪ್ಯೂಟರ್, ಸರ್ವರ್ ಅಂದರೆ ಎಲ್ಲಿ ಅಪ್ಲಿಕೇಶನ್ ಸ್ಪೆಕ್ಟಕಲ್ ಮಾರೋದು, ಟ್ರಿಪ್ ಅಡ್ವೈಸರ್ಸ್, ಗ್ರೋಸರಿ ಸೆಲ್ಲರ್ಸ್, ಎಲ್ಲಿ ಅವರ ವೆಬ್ಸೈಟ್ನ ಹೋಸ್ಟ್ ಮಾಡಿರ್ತಾರಲ್ಲ ಅದು ಸರ್ವರ್ಸ್. ಓಕೆ, ಕ್ಲೈಂಟ್ ಹಾಗೂ ಸರ್ವರ್ ಮಧ್ಯೆ ಲೋಡ್ ಬ್ಯಾಲೆನ್ಸರ್ ಇರುತ್ತೆ. ಲೋಡ್ ಬ್ಯಾಲೆನ್ಸರ್ ಏನ್ ಕೆಲಸ ಪರ್ಫಾರ್ಮ್ ಮಾಡುತ್ತೆ ಅಂದ್ರೆ, ಹ್ಯೂಜ್ ನಂಬರ್ ಆಫ್ ರಿಕ್ವೆಸ್ಟ್ ಏನಾದ್ರೂ ಕ್ಲೈಂಟ್ಸ್ಗಳಿಂದ ಒಂದೇ ಟೈಮ್ ಅಲ್ಲಿ ಬಂದ್ರೆ ಅದನ್ನ ಡಿಫ್ರೆಂಟ್ ವೆಬ್ ಸರ್ವರ್ಗೆ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಎಲ್ಲಾ ವೆಬ್ ಸರ್ವರ್ ಅಲ್ಲೂ ಒಂದೇ ವೆಬ್ಸೈಟ್ ಹೋಸ್ಟ್ ಆಗಿರುತ್ತೆ. ಬರ್ತಾ ಇರುವಂತಹ ಕ್ಲೈಂಟ್ ರಿಕ್ವೆಸ್ಟ್ ಲೋಡ್ ನ ಸರ್ವರ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಡಿಸ್ಟ್ರಿಬ್ಯೂಟ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ಡಿಸ್ಟ್ರಿಬ್ಯೂಟೆಡ್ ಡಿನೈಲ್ ಆಫ್ ಸರ್ವಿಸ್ ಅಟ್ಯಾಕ್. ಸೊ ಒಂದೇ ಸರ್ವರ್ ಎಲ್ಲ ಸರ್ವಿಸ್ನ ಹೋಸ್ಟ್ ಮಾಡ್ತಾ ಇದ್ರೆ ಮಲ್ಟಿಪಲ್ ಯೂಸರ್ಸ್ ಆ ಸರ್ವಿಸ್ನ ಆಕ್ಸೆಸ್ ಮಾಡಕ್ ಹೋದಾಗ ಡಿನೈಲ್ ಆಫ್ ಸರ್ವಿಸ್ ಅಟ್ಯಾಕ್ ಆಗುತ್ತೆ. ಸೊ ಎಂಟೈರ್ ಸಿಸ್ಟಮ್ನೇ ಡೌನ್ ಆಗ್ಬೋದು. ನೀವು ಇದರಲ್ಲಿ ಪಾತ್ರ ವಹಿಸಿದ್ದೀರಾ, ಡಿನೈಲ್ ಆಫ್ ಸರ್ವಿಸ್ ಅಲ್ಲಿ ಭಾಗವಹಿಸಿದ್ದೀರಾ? ಯಾವ ತರ ಅಂತಂದ್ರೆ, ಬಿಗ್ ಬಿಲಿಯನ್ ಡೇಸ್, ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ಸ್, ಇದರಲ್ಲಿ ನೀವು ಈ ತರ ನೋಡಿರೋದು ಕಾಮನ್. ವಿ ಸಿ ಅ ಸರ್ಜ್ ಇನ್ ನಂಬರ್ ಆಫ್ ಶಾಪರ್ಸ್ ಅಂತ ಹೇಳಿ ಎಂಟೈರ್ ಫ್ಲಿಪ್ಕಾರ್ಟ್ ಸರ್ವಿಸೇ ಡೌನ್ ಆಗ್ಬಿಟ್ಟಿರುತ್ತೆ ಸರ್ವರ್. ಅಂದ್ರೆ ಅದರ ಹತ್ರ ಫ್ಲಿಪ್ಕಾರ್ಟ್ ಅಲ್ಲಿ ಲೋಡ್ ಬ್ಯಾಲೆನ್ಸರ್ ಇಲ್ಲ ಅಂತಲ್ಲ, ಬಟ್ ಆ ಲೋಡ್ ಬ್ಯಾಲೆನ್ಸರ್ ಅಲ್ಲಿ ಇದ್ದು ಸಹ ಟೂ ಮೆನಿ ನಂಬರ್ ಆಫ್ ಯೂಸರ್ಸ್ ಬಂದಾಗ ಸರ್ವರ್ ಆಟೋಮೆಟಿಕ್ ಆಗಿ ಡೌನ್ ಆಗುತ್ತೆ. ಸೊ ಡೌನ್ ಆಗಬಾರ್ದು ಅಂತಾನೆ ಲೋಡ್ ಬ್ಯಾಲೆನ್ಸರ್ಸ್ನ ಯೂಸ್ ಮಾಡ್ತಾರೆ. ಲೋಡ್ ಬ್ಯಾಲೆನ್ಸರು ಯೂಸ್ ಮಾಡಿ ಡೌನ್ ಆಗ್ತಿದೆ ಅಂದ್ರೆ ಅಷ್ಟು ನಂಬರ್ ಆಫ್ ಯೂಸರ್ಸ್ ಬರ್ತಾರೆ. ಸೊ ನಿಮ್ಗೆ ಅರ್ಥ ಆಯ್ತು ಡಿನೈಲ್ ಆಫ್ ಸರ್ವಿಸ್ ಅಟ್ಯಾಕ್ ಹೇಗಾಗುತ್ತೆ. ಮಲ್ಟಿಪಲ್ ನಂಬರ್ ಆಫ್ ಯೂಸರ್ಸ್ ಅಟ್ ಎ ಟೈಮ್ ಒಂದು ಸರ್ವಿಸ್ನ ಯೂಸ್ ಮಾಡಿದಾಗ ಡಿನೈಲ್ ಆಫ್ ಸರ್ವಿಸ್ ಅಟ್ಯಾಕ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದು ವೆಬ್ ಅಪ್ಲಿಕೇಶನ್ ಫೈರ್ವಾಲ್. ವೆಬ್ ಅಪ್ಲಿಕೇಶನ್ ಫೈರ್ವಾಲ್ ಅಲ್ಲಿ ಏನಾಗುತ್ತೆ, ಸೇಮ್ ಸರ್ವರ್ಗಳಿಗೆ ಹೋಗುವ ಮುನ್ನ ಬರ್ತಾ ಇರುವಂತಹ ಕ್ಲೈಂಟ್ ರಿಕ್ವೆಸ್ಟ್ ಲೆಜಿಟಿಮೇಟ್ ಆಗಿದೆಯಾ ಇಲ್ವಾ ಅಂತ. ಸೊ ನೀವು ಕಾಳಿ ಲಿನಕ್ಸ್ ಯೂಸ್ ಮಾಡಿಕೊಂಡು ಇಲ್ಲೆಜಿಟಿಮೇಟ್ ಕನೆಕ್ಷನ್ ರಿಕ್ವೆಸ್ಟ್ ಕಳಿಸ್ಬೋದು, ಪಿಂಗ್ ಸ್ವೀಪ್ ಕಳಿಸ್ಬೋದು, ಅಥವಾ ತ್ರೀ ವೇ TCP ಹ್ಯಾಂಡ್ ಶೇಕ್ ಮಾಡಬೇಕಾದಾಗ ಒನ್ ವೇ ಮಾಡಿ ಇನ್ನು ನೆಕ್ಸ್ಟ್ ರೆಸ್ಪಾನ್ಸ್ ಮಾಡದಲ್ಲೇ ಇರ್ಬೋದು. ಆ ಥರದ ಎಲ್ಲ ಅಟ್ಯಾಕ್ ಸಿನಾರಿಯೋಗಳನ್ನ ವೆಬ್ ಸರ್ವರ್ ಇಂದ ಅವಾಯ್ಡ್ ಮಾಡೋದಕ್ಕೆ ವೆಬ್ ಅಪ್ಲಿಕೇಶನ್ ಫೈರ್ವಾಲ್ಗಳನ್ನ ಯೂಸ್ ಮಾಡ್ತಾರೆ. ಓಕೆ, ಸೊ ನಿಮಗೆ ಗೊತ್ತಾಯಿತು ಲೋಡ್ ಬ್ಯಾಲೆನ್ಸರ್ ಯಾವ ಟೈಮಲ್ಲಿ ಯೂಸ್ ಮಾಡ್ತಾರೆ, ಲೋಡ್ ಬ್ಯಾಲೆನ್ಸರ್ ಯೂಸ್ ಮಾಡಲಿಲ್ಲ ಅಂದರೆ ಏನು ಅಟ್ಯಾಕ್ ಆಗುತ್ತೆ. ಈ ಅಟ್ಯಾಕ್ನ ಅವಾಯ್ಡ್ ಮಾಡಬೇಕು ಅಂತಂದರೆ ಒನ್ ಆಫ್ ದಿ ಡಿಫ್ರೆಂಟ್ ವೇ ಇಸ್ ವೆಬ್ ಅಪ್ಲಿಕೇಶನ್ ಫೈರ್ವಾಲ್. ಸೊ ನಮ್ಮ ರಿಕಾನಿಸೆನ್ಸ್ ಸ್ಟೆಪ್ಪಲ್ಲಿ ನಾವು ಪೆನ್ಟೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರುವಂತಹ ಸರ್ವರ್ಗಳು ಲೋಡ್ ಬ್ಯಾಲೆನ್ಸರ್ಸ್ ಯೂಸ್ ಮಾಡ್ತಿದ್ಯಾ, ಮಾಡ್ತಿದ್ರೆ ಯಾವುದು, ವೆಬ್ ಅಪ್ಲಿಕೇಶನ್ ಫೈರ್ವಾಲ್ ಯೂಸ್ ಮಾಡ್ತಿದ್ಯಾ, ಮಾಡ್ತಿದ್ರೆ ಯಾವ ಕಂಪನಿಯ ವೆಬ್ ಅಪ್ಲಿಕೇಶನ್ ಫೈರ್ವಾಲ್ಗಳು ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಇಲ್ಲಿ ಚೆಕ್ ಮಾಡ್ಕೊಳ್ಳೋಣ. ಓಕೆ, ಲೆಟ್ ಅಸ್ ಗೋ ಬ್ಯಾಕ್ ಟು ದಿ ಟೂಲ್ ಕಾಳಿ ಲಿನಕ್ಸ್ ಇನ್ಫಾರ್ಮೇಶನ್ ಗ್ಯಾದರಿಂಗ್ IDS ಲೋಡ್ ಬ್ಯಾಲೆನ್ಸರ್. ಓಕೆ, ಝೂಮ್ ಮಾಡೋಣ. ಸೊ ಲೋಡ್ ಬ್ಯಾಲೆನ್ಸರ್ ರನ್ ಆಗಿದೆ, LBG-H. ಸೊ ಲೋಡ್ ಬ್ಯಾಲೆನ್ಸರ್ ಹೆಲ್ಪ್ ಓಪನ್ ಮಾಡಿದ್ರೆ ಈ ತರ ಡಿಫ್ರೆಂಟ್ ಸ್ಪೆಸಿಫಿಕೇಶನ್ ನ ಯೂಸ್ ಮಾಡಿ ನೀವು
ಚೆಕ್ ಮಾಡ್ಬೋದು. ಐ ಪಿ ವಿ 4 ಮಾತ್ರ ಕ್ವೈರಿ ಕಳಿಸ್ಬೇಕಾ, ಐ ಪಿ ವಿ 6 ಮಾತ್ರ ಕ್ವೈರಿ ಕಳಿಸ್ಬೇಕಾ? ಲೋಡ್ ಬ್ಯಾಲೆನ್ಸರ್ ಹೇಗೆ ಚೆಕ್ ಮಾಡ್ತಾರೆ ಅಂದರೆ, ಹ್ಯೂಜ್ ನಂಬರ್ ಆಫ್ ರಿಕ್ವೆಸ್ಟ್ನ ಕಾಳಿ ಲಿನಕ್ಸ್ ಪ್ರತಿಯೊಂದು ಸರ್ವರ್ಗೆ ಕಳಿಸುತ್ತೆ. ಹಾಗೆ ಸರ್ವರಿಂದ ಬರುವಂತಹ ರೆಸ್ಪಾನ್ಸ್ಗಳನ್ನ ಯೂಸ್ ಮಾಡಿಕೊಂಡು ಲೋಡ್ ಬ್ಯಾಲೆನ್ಸರ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ. ಸೊ ಇನ್ ಜನರಿಕ್ ನಾವು ಚೆಕ್ ಮಾಡಬೇಕು ಅಂದಾಗ ಲೋಡ್ ಬ್ಯಾಲೆನ್ಸರ್ಸ್ನ, ಸೊ ದಟ್ ಇಸ್ ಎಲ್ ಪಿ ಡಿ tryhackme.com. ಸೊ ಇಲ್ಲಿ ಚೆಕಿಂಗ್ ಫಾರ್ ಡಿಎನ್ಎಸ್ ಲೋಡ್ ಬ್ಯಾಲೆನ್ಸಿಂಗ್ ಅಂತ ಬರ್ತಾ ಇದೆ. ಫೌಂಡ್ ಇಂಟೆನ್ಸ್ ಮಲ್ಟಿಪಲ್ ರಿಕ್ವೆಸ್ಟ್ ನ ಕಾಳಿ ಲಿನಕ್ಸ್ tryhackme.comಗೆ ಕಳಿಸ್ತಾ ಇರತ್ತೆ. ಸೊ ಅಲ್ಲಿ ಅದು ಚೆಕ್ ಮಾಡ್ತಾ ಇರತ್ತೆ ಯಾವ ಲೋಡ್ ಬ್ಯಾಲೆನ್ಸರ್ಸ್ ಯೂಸ್ ಆಗಿದ್ದಾರೆ. ನೋಡಿ, ಮಲ್ಟಿಪಲ್ ರಿಕ್ವೆಸ್ಟ್ ಹೋಗ್ತಾ ಇರುತ್ತೆ ಎಚ್ ಟಿ ಟಿ ಪಿ ಲೋಡ್ ಬ್ಯಾಲೆನ್ಸಿಂಗ್ ಚೆಕ್ ಮಾಡೋದಕ್ಕೆ. ಓಕೆ, ಎಸ್, ಟ್ರೈ ಹ್ಯಾಕ್ಮಿ ಡಾಟ್ ಕಾಮ್ ಲೋಡ್ ಬ್ಯಾಲೆನ್ಸಿಂಗ್ನ ಯೂಸ್ ಮಾಡ್ತಾ ಇದೆ ಅಂತ ರಿಸಲ್ಟ್ ಬಂದಿದೆ. ಮೆಥಡ್ ಯಾವ ಮೆಥಡ್ ಅಲ್ಲಿ ಅಂತಂದ್ರೆ ಡಿ ಎನ್ ಎಸ್ ಎಚ್ ಟಿ ಟಿ ಪಿ ಡಿಫರೆನ್ಷಿಯಲ್ ಮೆಥಡ್. ಸೊ ಯಾವ ಕಂಪನಿಯ ಲೋಡ್ ಬ್ಯಾಲೆನ್ಸರ್ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ಕ್ಲೌಡ್ ಫ್ಲೇರ್. ಓಕೆ, ಇದು ಡಿ ಎನ್ ಎಸ್ ಲೋಡ್ ಬ್ಯಾಲೆನ್ಸಿಂಗ್ ಆಗಿರುತ್ತೆ. ಓಕೆ, ಲೋಡ್ ಬ್ಯಾಲೆನ್ಸಿಂಗ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಇನ್ನು ಸ್ಪೆಸಿಫಿಕ್ ಡೀಟೇಲ್ಸ್ ನಿಮಗೆ ಲೋಡ್ ಬ್ಯಾಲೆನ್ಸರ್ಸ್ ಬಗ್ಗೆ ರಿಕಾನಿಸೆನ್ಸ್ ಮಾಡಬೇಕು ಅಂತಂದ್ರೆ ಇಲ್ಲಿ ಇಂಡಿವಿಜುವಲ್ ಕಮ್ಯಾಂಡ್ಸ್ಗಳನ್ನ ಹಾಕ್ತಾ ಹೋದಾಗ ಬರುತ್ತೆ. ಬಟ್ ನಮಗೆ ಇವಾಗ ಜನರಿಕ್ ಆಗಿ ಸಾಕು, ಜನರಿಕ್ ರಿಕಾನಿಸೆನ್ಸ್ ಮಾಡ್ತಾ ಇರೋದ್ರಿಂದ ಜನರಿಕ್ ಡೇಟಾ ಸಾಕು. ಸಿಮಿಲರ್ ವೇ ನಾವು ವೆಬ್ ಅಪ್ಲಿಕೇಶನ್ ಫೈರ್ವಾಲ್ಗಳನ್ನ ಚೆಕ್ ಮಾಡಬೇಕು ಅಂದ್ರೆ ಸೇಮ್ ಇಲ್ಲು ಅದೇ ತರ ಸ್ಪೆಸಿಫಿಕೇಶನ್ಸ್. ಸೊ ಇಲ್ಲಿ ಸ್ವಲ್ಪ ಟ್ರಿಕಿ ಏನಿದೆ ಅಂತಂದ್ರೆ ಮೈನಸ್ ಎ ಯೂಸ್ ಮಾಡಿದ್ರೆ ಫೈಂಡ್ ಆಲ್ ದಿ ವ್ಯಾವ್ಸ್ ವಿಚ್ ಮ್ಯಾಚಸ್ ದಿ ಸಿಗ್ನೇಚರ್. ಓಕೆ, ಡು ನಾಟ್ ಸ್ಟಾಪ್ ಅಟ್ ದಿ ಟೆಸ್ಟಿಂಗ್ ಆಫ್ ದಿ ಫಸ್ಟ್ ಒನ್. ಸೊ ಹಾಗಾಗಿ ನಾವು ಮೈನಸ್ ಎ ಅನ್ನ ಯೂಸ್ ಮಾಡೋಣ. ಓಕೆ, ಟ್ರೈ ಹ್ಯಾಕ್ ಮೀ ಡಾಟ್ ಕಾಮ್ ಮೈನಸ್ ಎ. ಓಕೆ, ತಿರ್ಗಾ ಅದೇ ರಿಸಲ್ಟ್ ನಿಮಗೆ ಬರ್ತಾ ಇದೆ. ಕ್ಲೌಡ್ ಫ್ಲೇರ್ನ ವೆಬ್ ಅಪ್ಲಿಕೇಶನ್ ಫೈರ್ವಾಲ್ ಯೂಸ್ ಮಾಡ್ತಿದ್ದಾರೆ ಬಿಹೈಂಡ್ ಎ ಡಬ್ಲ್ಯೂ ಎಸ್ ಎಲಾಸ್ಟಿಕ್ ಲೋಡ್ ಬ್ಯಾಲೆನ್ಸರ್ಸ್. ಟ್ರೈ ಹ್ಯಾಕ್ ಮೀ ಡಾಟ್ ಕಾಮ್ ಅನ್ನೋದು ಅಮೆಝಾನ್ ವೆಬ್ ಸರ್ವಿಸ್ನ ಯೂಸ್ ಮಾಡ್ತಾ ಇದೆ, ಹಾಗೂ ಅದು ಕ್ಲೌಡ್ ಫ್ಲೇರ್ ವೆಬ್ ಅಪ್ಲಿಕೇಶನ್ ಫೈರ್ವಾಲ್ನ ಎನೇಬಲ್ ಮಾಡಿದ್ದಾರೆ. ಓಕೆ, ನಿಮಗೆ ಸ್ಲೋ ಆಗಿ ಒಂದು ಪಿಕ್ಚರ್ ಬರ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ರಿಕಾನಿಸೆನ್ಸ್ ಯಾಕೆ ಮಾಡ್ತೀವಿ ಅಂತ, ಯಾವ ಯಾವ ಸರ್ವರ್ಗಳು ಬ್ಯಾಕೆಂಡ್ ಅಲ್ಲಿ ಯೂಸ್ ಆಗ್ತಿದೆ, ನಿಮಗೆ ನೋಡೋದಕ್ಕೆ ಮಾತ್ರ ಮುಂದೆಗಡೆ ಕ್ಲೀನ್ ಇಂಟರ್ಫೇಸ್ ರನ್ ಆಗ್ತಾ ಇರತ್ತೆ, ಬಟ್ ಬ್ಯಾಕೆಂಡ್ ಅಲ್ಲಿ ಯಾವ ಸರ್ವಿಸ್ಗಳನ್ನ ಅವರು ಯೂಸ್ ಮಾಡ್ತಾ ಇದ್ದಾರೆ, ಹೇಗೆ ಕನೆಕ್ಷನ್ ಹೋಗ್ತಾ ಇದೆ. ನೀವು ಕಾಳಿ ಲಿನಕ್ಸ್ ಮುಖಾಂತರ ಪೆನ್ ಟೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಯಾವ್ಯಾವೆಲ್ಲ ಬ್ಲಾಕಿಂಗ್ ಇರುತ್ತೆ, ಸೊ ನೀವು ವೆಬ್ ಅಪ್ಲಿಕೇಶನ್ ಫೈರ್ವಾಲ್ಗಳನ್ನ ಬೈಪಾಸ್ ಮಾಡಬೇಕು, ಆಮೇಲೆ ಲೋಡ್ ಬ್ಯಾಲೆನ್ಸರ್ಸ್ನ ಬೈಪಾಸ್ ಮಾಡಬೇಕು. ಸೊ ಇನ್ ದ ಸೆನ್ಸ್ ಮಲ್ಟಿಪಲ್ ಲೇಯರ್ ಆಫ್ ಪ್ರೊಟೆಕ್ಷನ್ನ ಕೊಟ್ಟಿರ್ತಾರೆ ಒಂದು ವೆಬ್ ಸರ್ವರ್ಗಳಿಗೆ. ಹಾಗಾಗಿ ಹ್ಯಾಕ್ ಮಾಡುವುದು ಅಥವಾ ಪೆನ್ ಟೆಸ್ಟ್ ಮಾಡುವುದು ಸ್ವಲ್ಪ ಕಷ್ಟ ಆಗುತ್ತೆ, ಬಿಕಾಸ್ ಡಿಫ್ರೆಂಟ್ ಲೇಯರ್ಸ್ ಆಫ್ ಪ್ರೊಟೆಕ್ಷನ್ನ ಕೊಟ್ಟಿರ್ತಾರೆ. ಓಕೆ, ಇದನ್ನ ಡಿಫೆನ್ಸ್ ಇನ್ ಡೆಪ್ತ್ ಟೆಕ್ನಾಲಜಿ ಅಂತ ಕರೀತಾರೆ. ಓಕೆ, ಡಿಫ್ರೆಂಟ್ ಲೇಯರ್ ಆಫ್ ಸೆಕ್ಯೂರಿಟಿನ ಒಂದು ವೆಬ್ಸೈಟ್ಗೆ ಕೊಟ್ಟಿರ್ತಾರೆ. ಇನ್ ಕೇಸ್ ವೆಬ್ ಅಪ್ಲಿಕೇಶನ್ ಫೈರ್ವಾಲ್ ಫೇಲ್ ಆದರೆ ಅಟ್ಲೀಸ್ಟ್ ಲೋಡ್ ಬ್ಯಾಲೆನ್ಸರ್ಸ್ ಅದನ್ನು ಪ್ರೊಟೆಕ್ಟ್ ಮಾಡಲಿ ಅಂತ. ಓಕೆ, ಸೊ ಇವತ್ತು ನಾವು ವೆಬ್ ಅಪ್ಲಿಕೇಶನ್ ಫೈರ್ವಾಲ್ ಅಂದರೆ ಏನು, ಹೇಗೆ ಅದನ್ನು ಯೂಸ್ ಮಾಡ್ತಾರೆ, ಸೊ ನೀವು ಇಂಡಿವಿಜುವಲ್ ಕಮ್ಯಾಂಡ್ ಹಾಕಿ ಟ್ರೈ ಮಾಡಿ ಯಾವ್ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ಎಲ್ಲನೂ ನಾನು ತೋರಿಸ್ತಾ ಹೋದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ವೆಬ್ ಅಪ್ಲಿಕೇಶನ್ ಫೈರ್ವಾಲ್ ಅಂದ್ರೇನು, ಲೋಡ್ ಬ್ಯಾಲೆನ್ಸರ್ ಅಂದ್ರೇನು, ಹೇಗೆ ಕಾಳಿ ಲಿನಕ್ಸ್ ಅಲ್ಲಿ ನಾವು ಅದನ್ನು ಟೆಸ್ಟ್ ಮಾಡ್ಬೋದು ಅನ್ನೋದನ್ನು ನಾವು ಇವತ್ತು ತಿಳ್ಕೊಂಡ್ವಿ. ಓಕೆ, ಸೊ ನೆಕ್ಸ್ಟ್ ನಾವು ಇನ್ಫಾರ್ಮೇಶನ್ ಗ್ಯಾದರಿಂಗ್ ಅಲ್ಲಿ ಲೈವ್ ಹೋಸ್ಟ್ ಐಡೆಂಟಿಫಿಕೇಶನ್ ಪಿಂಗ್ ಸ್ವೀಪ್ ಆರ್ಪ್ ಪಿಂಗನ್ನು ಚೆಕ್ ಮಾಡ್ಕೊಂಡು. ಓಕೆ, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು, ಬೈ.